ನಾನು ಆ್ಯಕ್ಚುಲಿ ಸಿನಿಮಾ ವ್ಯಕ್ತಿ ಹೇಗೋ ಆಧ್ಯಾತ್ಮಿಕತೆ ನನಗೆ ಇವಾಗ ಬಂದಿರೋದಲ್ಲ. ನನ್ನ ಚಿಕ್ಕ ವಯಸ್ಸಿನಿಂದನೂ ಆಧ್ಯಾತ್ಮಿಕತೆನೇ ಬೆಳೆಸ್ಕೊಂಬಂದಿರೋನು. ನನ್ನ ಆಧ್ಯಾತ್ಮಿಕತೆಗೆ ಉದಾಹರಣೆ ಅಂತಂದರೆ, ನಾನು ಆಧ್ಯಾತ್ಮಿಕತೆ ಮೊದಲಿಂದ ಬೆಳೆಸ್ಕೊಂಡಿದ್ದಕ್ಕೆ ಒಂದು ಉದಾಹರಣೆ ಅಂದರೆ, ನನ್ನ ಪಿಕ್ಚರ್ನ ನೀವು ನೋಡಿ, ನಂದು ಫಸ್ಟ್ ಡಾಕ್ಟರ್ ಕೃಷ್ಣ. ಆ ಡಾಕ್ಟರ್ ಕೃಷ್ಣದಲ್ಲಿ ಅವನು ಇದರೊಳಗೆ ಕೋರ್ಟ್ ಒಳಗಡೆ ಸುಳ್ಳು ಸಾಕ್ಷಿ ಹೇಳಿದ ತಕ್ಷಣ ಅವನಿಗೆ ಲಕ್ವ ಹೊಡೆದು ಬಿಡುತ್ತೆ. ನಾನು ಆ ಥರ ಇಷ್ಟಪಡ ಅಂದರೆ ಪಾಪಿಗಳಿಗೆ ಇವರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಆಗಬೇಕು, ಇದಾಗಬೇಕು ಅಂತ ಇದು ಮಾಡ. ನಾನು ಆ ಒಂದು ಇದು ನನ್ನಲ್ಲಿ ಮೊದಲಿಂದ ಇದೆ, ಆಧ್ಯಾತ್ಮಿಕ ಚಿಂತನೆ ಇದು. ಆಮೇಲೆ ಊರ್ವಶಿ ಕಲ್ಯಾಣದಲ್ಲಿ ಅವಳು ಕಾಲನ್ನ ಚಪ್ಪಲಿ ಕಾಲಲ್ಲಿ ಒದಿತಾಳೆ ಅನ್ನನ. ಆಮೇಲೆ ಅವಳಿಗೆ ಅನ್ನ ತಿನ್ನೋ ಅನ್ನ ಹುಳ ಆಗುತ್ತೆ ಅವಳು ಕೈಗೆ ತೊಗೊಂಡಿದ ತಕ್ಷಣ. ಈ ಥರದ್ದು ಆಲೋಚನೆಗಳು ಮತ್ತು ಪಾಪ ಪ್ರಜ್ಞೆ ಪುಣ್ಯ ಪ್ರಜ್ಞೆ ಇವೆಲ್ಲ ಜನಗಳಲ್ಲಿ ಇರಬೇಕು ಅಂತ ಮೊದಲಿಂದ ಆಸೆ ಪಟ್ಟು ನಾನು ಮೊದಲಿಂದ ಆಧ್ಯಾತ್ಮಿಕತೆ ಬೆಳೆಸ್ಕೊಂಡು. ನಾನು 19ನೇ ವಯಸ್ಸಿನಲ್ಲಿ ಬರೆದಂಥ ಫಸ್ಟ್ ದೇವರ ನಾಮನೇ, ನೀ ಕಳಿಸೆ ನಾ ಬಂದಿರುವೆ, ಬಾಯನಲು ಬಂದು ಬಿಡುವೆ, ನೀ ಕುಣಿಸೆ ನಾ ಕುಣಿವೆ, ನೀ ನಗಿಸೆ ನಾ ನಗುವೆ, ನೀ ಅಳಿಸೆ ನಾ ಅಳುವೆ, ಇದ ಒಂದುಳಿದು ಬೇರೇನು ನಾ ಮಾಡಲ ಅಸಮರ್ಥನಯ್ಯ ಕೃಷ್ಣ. ನೀ ತೋರಿದ ದೇಹದಲ್ಲಿ ನಾ ಸೇರಿರುವೆ, ನೀ ಹಾಕಿದ ಗರ್ಭದಲ್ಲಿ ನಾ ಜನಿಸಿರುವೆ, ನೀ ಕೊಡುವ ಆಹಾರವನ ಉಣ್ಣುತ್ತಿರುವೆ, ಕಷ್ಟಪಡಿಸಲು ಪಡುವೆ, ಸುಖವ ಪಡಿಸಲು ಬಡುವೆ, ಇದ ಒಂದುಳಿದು ಬೇರೇನು ನಾ ಮಾಡಲ ಅಸಮರ್ಥನಯ್ಯ ಕೃಷ್ಣ ಅಂತ ಇದನ್ನ ಮೊದಲನೇ ಬರೆದಿದ್ದ ದೇವ್ರ ನಾಮ. ಹಾಗಾಗಿ ನನಗೆ ಆಧ್ಯಾತ್ಮಿಕತೆ ಅನ್ನೋದು ಏನೋ ವಯಸ್ಸಾದ ಮೇಲೆ ಯಾವುದೋ ಒಂದು ಪ್ರಜ್ಞೆ ಸಾವಿನ ಭಯ ಬಂದು ಆ ಥರ ಹುಟ್ಟಿರೋದಲ್ಲ. ನಾನು ಆಮೇಲೆ ಚಿಂತನೆ ಮಾಡ್ತೀನಿ ಅಂತಂದರೆ ನಾನು ಅದನ್ನು ಎಲ್ಲ ಯಾವುದೇ ದೇವರದ ವಿಚಾರಗಳನ್ನು ಮನುಷ್ಯನ ಪ್ರಯೋಜನಕ್ಕೆ ಬರೆದಿರತಕ್ಕಂಥ ವಿಚಾರಗಳವೆಲ್ಲ. ಇವಾಗ ವಿಷ್ಣು ಸಹಸ್ರನಾಮನೂ ಅಷ್ಟೇ, ನಾನು ವಿಷ್ಣು ಸಹಸ್ರನಾಮದ ಅರ್ಥ ಹೇಳಿದ ಮೇಲೆ ಆ ವಿಷ್ಣು ಸಹಸ್ರನಾಮಕ್ಕೆ ಇನ್ನೊಂದು ಅರ್ಥ ಇದೆ, ವಿಷ್ಣು ಸಹಸ್ರನಾಮಕ್ಕೆ ಇನ್ನೊಂದು ಅರ್ಥ ಇದೆ, ಆ ಒಂದು ಕಟ್ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ನಾನು ವಿಷ್ಣು ಸಹಸ್ರನಾಮ ಮೊದಲಿಂದ ಹೇಳ್ಕೊತಾ ಇದ್ದೆ. ಎಲ್ಲರಿಗೂ ವಿಷ್ಣು ಸಹಸ್ರನಾಮನ ಹೇಳ್ಕೊತಾರೆ, ಎಲ್ಲರೂ ಪುಣ್ಯ ಬರುತ್ತೆ ಅಂತ ಹೇಳ್ಕೊತಾರೆ. ಆದರೆ ಆ ವಿಷ್ಣು ಸಹಸ್ರನಾಮಕ್ಕೆ ಏನು ಅರ್ಥ ಇದೆ ಅನ್ನೋದು ಒಂದು ಚಿಂತನೆ ಹಚ್ಚಿ ನಾನು ಅದನ್ನು ಯೋಚನೆ ಮಾಡಿ ಅದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಬನ್ನಂಜ ಗೋವಿಂದಾಚಾರ್ಯರ ಪುರಾಣ ಕೇಳಿ ಆ ಪುಸ್ತಕಗಳನ್ನು ಓದಿ ಎಲ್ಲ ಕಂಡುಕೊಂಡ್ಮೇಲೆ ನನಗೆ ಅನ್ನಿಸ್ತು ಏನು ಅಂತಂದರೆ, ಜಗತ್ತಿನಲ್ಲಿ ಈ ಶಕ್ತಿಗಳು, ಇವಾಗ ಜಡವಸ್ತುಗಳು ಏನೇನಿದೆ, ಈಗ ಕಬ್ಬಿಣಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಏನು ಅದಕ್ಕೆ ಭಾರ ಡೆನ್ಸಿಟಿ ಒಂದು ಇದು, ಆಮೇಲೆ ತುಕ್ಕಿ ಹಿಡಿಯೋದು, ಆಮೇಲೆ ಹಾರ್ಷ್ನೆಸ್, ಇದೆಲ್ಲ ಒಂದು ಶಕ್ತಿಗಳು. ಅಂದರೆ ಕಬ್ಬಿಣದಲ್ಲಿ ಏನಂತ ಒಂದು ಈ ಥರ ನೀವು ಸೈನ್ಸ್ ಒಳಗಡೆ ತೊಗೊಂಡ್ರೆ ಬೇಕಾದಷ್ಟು ಎಲಿಮೆಂಟ್ಸ್ ಹೇಳ್ತಾರೆ, ಅದೆಲ್ಲದಕ್ಕೂ ಅದರದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ. ವಿಷ್ಣು ಸಹಸ್ರನಾಮ ಅನ್ನೋದೇನು ಅನ್ನೋದಂತಂದರೆ, ಆ ಜಡವಸ್ತುಗಳಲ್ಲಿ ಇರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಎಲ್ಲವೂ ಪರಮಾತ್ಮ ನೀನೇ ಕಾರಣ ಅಂತ ಹೇಳೋ ಮುಖಾಂತರ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ ಅದನ್ನೆಲ್ಲ ವೈಜ್ಞಾನಿಕವಾಗಿ ತೆಗೆದುಕೊಡುತ್ತೆ. ವಿಷ್ಣು ಸಹಸ್ರನಾಮ ಅಂದರೆ ಅದನ್ನೇ, ಭಗವಂತನ ಶಕ್ತಿಗಳು ಅಂತಂದರೆ ಏನೇನು ಪ್ರಚಲಿತ ಶಕ್ತಿಗಳು ಜಗತ್ತಿನಲ್ಲಿದೆ ಅಂತ, ಆ ಎಲ್ಲ ಶಕ್ತಿಗಳು ಆ ತತ್ವಗಳು ಎಲ್ಲದರ ಮೂಲ ವಿಷ್ಣು ಅನ್ನೋ ಒಂದು ಇದು ವೇದ ಹೇಳುತ್ತೆ ಅನ್ನೋದ್ರ ಮುಖ ಅನ್ನೋದೇ ವಿಷ್ಣು ಸಹಸ್ರನಾಮ. ಹಾಗಾಗಿ ನನಗೆ ಅದರ ಇದು ಇಷ್ಟೊಂದು ಅದ್ಭುತವಾದ ಅರ್ಥ ಇರೋವಂಥ ಇದನ್ನು ಎಲ್ಲರೂ ವಿಶ್ವ ಅಂತ ಅನ್ಕೋತಾರೆ. ವಿಶ್ವ ಅಂತ ಪರಮಾತ್ಮನ ವಿಶ್ವ ಅಂತ ಕರೀತಾರೆ ಅಂತ ಅನ್ನೋದಿಗೆ ಈ ವಿಶ್ವ ಸೃಷ್ಟಿಗೆ ಅವನೇ ಕಾರಣ ಅಂತ, ಅದು ಆ ವಿಶ್ವದ ಸೃಷ್ಟಿ ಅರ್ಥ. ವಿಶ್ವ ಸೃಷ್ಟಿಗೆ ಕಾರಣನು, ವಿಶ್ವದೆಲ್ಲೆಡೆ ವ್ಯಾಪ್ತನಾದವನು, ವಿಶ್ವವನ್ನು ಬೆಳಗುವವನು ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಏನೇನೆಲ್ಲ ಕ್ರಿಯೆಗಳು ನಡೀತಾ ಇದೆ ಎಲ್ಲ ಕ್ರಿಯೆಗಳಿಗೂ ಕಾರಣಕರ್ತನಾದನು ಅವನು. ಅದಕ್ಕೋಸ್ಕರ ಅವನನ್ನು ನಾವು ವಿಶ್ವ ಅವನನ್ನು ನೋಡಬೇಕು ಅಂದರೆ ನಾವು ವಿಶ್ವ ಅನ್ನೋದ್ರ ಮುಖಾಂತರನೇ ನೋಡಬೇಕು ಅವನು. ಯಾಕೆಂದರೆ ಅಗೋಚರ, ನಮ್ಮಲ್ಲಿ ವೈರ್ ಕಾಣಿಸುತ್ತೆ, ವೈರಲ್ಲಿ ಪಾಸಾಗೋ ಕರೆಂಟ್ ಕಾಣಿಸಲ್ಲ. ಅದಕ್ಕೋಸ್ಕರ ವೈರ್ ಕರೆಂಟ್ಗೆ ತಾನು ಕಾಣೋದಕ್ಕೆ ಒಂದು ವಸ್ತು, ಒಂದು ಉಪಾಧಿ ಬೇಕೇ ಬೇಕು, ಅದು ವೈರು, ವೈರಾಗಲಿ ಬಲ್ಪ್ ಆಗಲಿ, ಅದು ವಿಷ್ಣು ಸಹಸ್ರನಾಮದ ಅರ್ಥ. ಇದನ್ನು ನಾನು ಜನಗಳಿಗೆ ಪರಿಪೂರ್ಣವಾಗಿ ಓದೋದ್ರಿಗೆ ಆ ಭಾವನೆಗಳು ಬರಲಿ, ನಿಜವಾದ ಅರ್ಥ ತಿಳ್ಕೊಂಡಾಗ ಅವರಿಗೆ ಆ ಭಾವನೆಗಳೇನು, ಅದರಿಂದ ಪ್ರಯೋಜನ ಏನು ಎಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು, ಅವರು 10 ವರ್ಷ ಮಾಡಿದ್ರು ವಿಷ್ಣು ಸಹಸ್ರನಾಮ. ಸಾಮಾನ್ಯವಾಗಿ ಯಾರು ಪ್ರವಚನಗಳು ಮಾಡಲ್ಲ, ಯಾಕೆಂದರೆ ಅದು ಬೃಹತ್ ವಸ್ತು, ಹೆಂಗೆ ಮಾಡೋಕ್ಕಾಗುತ್ತೆ. ಸೊ ಆ ಕಾರಣದಿಂದ ನಾನು ಈ ಬೃಹತ್ ವಸ್ತುನ ದಿನ ಕೇಳೋ ಹಾಗಾಗಲಿ, ದಿನ ಹೇಳೋ ಹಾಗಾಗಲಿ, ನಂದು ಅಷ್ಟೇ. ಇವಾಗ ನಾನು ಯೂಟ್ಯೂಬ್ ಒಳಗಡೆ ಮಾಡಿರೋದು ನೋಡಕ್ಕೆ ಒಟ್ಟಿಗೆ ನೋಡೋಕ್ಕಾಗಲ್ಲ, 18 ಅವರ್ಸ್ ಏನೋ ಬರುತ್ತೆ ಅದು. ಅಂದರೆ ಒಂದೊಂದು ದಿನ ಒಂದೊಂದು ಶ್ಲೋಕಗಳನ್ನ ಕೇಳಿಕೊಂಡು ಆ ಶ್ಲೋಕದ ಅರ್ಥ ತಿಳ್ಕೊಂಡು ಇದು ಮಾಡಿದಾಗ, ತುಂಬ ಚಿಂತನೆ ಮಾಡಿದಾಗ ನಿಮ್ಮನ್ನೆಲ್ಲೋ ಆಳವಾದ ಚಿಂತನೆಗೆ ಒಡ್ಡುತ್ತೆ. ಸೊ ವಿಷ್ಣು ಸಹಸ್ರನಾಮದ ಎಲ್ಲೋ ಕೇವಲ ಒಂದು ಭಕ್ತಿ ಒಂದು ಇದು ಕೊಡೋದಕ್ಕಿಂತ ನಮಗೆ ಬೇಕಾಗಿರತಕ್ಕಂಥ ಶಕ್ತಿಗಳ ಪರಿಚಯ, ಪ್ರಪಂಚದಲ್ಲಿ ಏನೇನು ಶಕ್ತಿಗಳಿದೆ ಅದನ್ನು ಕೂಡ ಪರಿಚಯ ಮಾಡುತ್ತೆ. ಅದನ್ನು ನಾನು ವರ್ಣನೆ ಮಾಡ್ಕೊಂಡು ಹೋಗ್ತೀನಿ. ಆ ವರ್ಣನೆ ಮಾಡ್ಕೊಂಡು ಹೋಗೋದು ವಿಷ್ಣು ಸಹಸ್ರನಾಮದ
ಒಂದೊಂದು ಅರ್ಥದ ಒಂದೊಂದು ಇದಕ್ಕೆ ಸಂಕೇತಗಳು, ಈ ಪೂಜೆ ಆಕಾರಗಳು ಏನೇನು ಕೊಟ್ಟಿದ್ದೀವಿ ಅದೆಲ್ಲ ಸಂಕೇತಗಳು, ಅದರ ಹಿಂದೆ ಇರೋದು ತತ್ವಗಳು. ಆ ತತ್ವಗಳು ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ. ಅದೇ ಅದು ನನಗೆ ಅನ್ನಿಸ್ತು. ಆ ಕಾರಣಕ್ಕಾಗಿ ನಾನು ಇದನ್ನು ಬರೆದೆ. ಬರೆದು ಏನೋ ದೇವರು ಬರೆಸ್ದ, ನಾನು ಬರೆದೆ ಅನ್ನೋದಕ್ಕಿಂತ ಪರಮಾತ್ಮ ಬರೆಸ್ದ. ನನಗೆ ಅದನ್ನು ಹೊಂದಿಕೊಟ್ಟು ಒಂದು ಆರು ಲೈನಿನ ಇದರೊಳಗಡೆ ಷಟ್ಪದಿ ರೂಪದೊಳಗಡೆ ಕೊಟ್ಟಿದ್ದರು. ಬಟ್ ಅದು ಷಟ್ಪದಿ ಇರೋಳಗಡೆ ಅದು ಭಾಮಿನಿ ಷಟ್ಪದಿ ಈ ಷಟ್ಪದಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ನಿಯಮಾವಳಿಗಳಿದ್ವೆ. ನಾನು ಆ ನಿಯಮಾವಳಿಗಳನ್ನು ಬಳಸಿಲ್ಲ. ನನ್ನ ಉದ್ದೇಶ ಅದರ ಅರ್ಥ ಜನಗಳಿಗೆ ಗೊತ್ತಾಗಬೇಕು. ವಿಶ್ವ ಅಂತ ಯಾಕೆ ಕರೀತಾರೆ, ವಿಷ್ಣು ಅಂತ ಯಾಕೆ ಕರೀತಾರೆ, ವಶತ್ಕಾರ ಅಂತ ಯಾಕೆ ಕರೀತಾರೆ, ಭೂತಭವ್ಯ ಭೂತ್ ಪ್ರಭು ಅಂತ ಯಾಕೆ ಕರೀತಾರೆ, ಅದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ ಲ್ಯಾಂಗ್ವೇಜ್ ಒಳಗಡೆ ಅದನ್ನು ಬರೆದಿದ್ದೀನಿ. ಆಮೇಲೆ ಅದು ಚಿತ್ರದ ಮುಖಾಂತರ ನೋಡೋಕ್ಕೆ, ಆ ಚಿತ್ರದ ಒಳಗಡೆ ಅದರ ಅರ್ಥ ಬರ್ತಕ್ಕಂಥ ವೀಡಿಯೋಗಳನ್ನು ಹುಡುಕಿ ಹುಡುಕಿ ನಾನು ದಿನ ರಾತ್ರಿ 1 ಗಂಟೆ ಮಲಗ್ತಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತಿದ್ದೆ. ಆ ಚಿತ್ರಗಳನ್ನು ಅದಕ್ಕೆ ಪರ್ಫೆಕ್ಟಾಗಿ ಪರಮಾತ್ಮ ಮಾಡಿಸ್ತಾನೆ ಅನ್ನೋದಕ್ಕೆ ನನಗೇನೋ ಒಂದು ಇನ್ಸ್ಟಿಂಕ್ಟ್ ಬರೋದು, ಇದನ್ನು ಈ ವರ್ಡ್ ಹಾಕಿದ್ರೆ ಸರ್ಚಲ್ಲಿ ಅದು ಬರುತ್ತೆ ಅಂತ. ಕರೆಕ್ಟಾಗಿ ಆ ಥರ ಬರ್ತಿತ್ತು, ಒಂದೊಂದು ಲೇಟಾಗಿ ಸಿಕ್ಕಿದೆ. ಆ ಎಲ್ಲ ಇವಾಗ ಅದು ನೀವು ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅಲ್ಲಿ ವಿಶ್ವ ಅನ್ಬೇಕಾದ್ರೆ ವಿಶ್ವ ಕೂತಿರ್ತಾನೆ, ಪರಮಾತ್ಮನ ಮುಂದೆ 5 ಗ್ಲೋಬ್ ಸುತ್ತಾ ಇರುತ್ತೆ. ಅವಾಗ ನೀವು ಆ ಸಾಹಿತ್ಯಕ್ಕೆ ಮತ್ತು ಆ ಚಿತ್ರಕ್ಕೆ ಅಳವಡಿಸ್ಕೊಂಡು ಅದ್ರ ಜೊತೆ ಒಳಗಡೆ ಚಿತ್ರ ಮತ್ತು ಸಾಹಿತ್ಯ ಶ್ರವ್ಯ ಮತ್ತು ದೃಶ್ಯ ಏಕೀಭಾವವಾಗಿ ನೀವು ನೋಡಿದ್ರಾಗ ನಿಮ್ಗೆ ವಿಷ್ಣು ಸಹಸ್ರನಾಮದ ಅರ್ಥ ಆಗುತ್ತೆ. ಆಮೇಲೆ ಎಲ್ಲವೂ ಅರ್ಥ ಆಗಲ್ಲ, ಕೆಲವೆಲ್ಲ ಒಗಟಿನ ರೂಪದಲ್ಲಿದೆ. ಅದಕ್ಕೆಲ್ಲ ನಾನು ಮುಂದೆ ಡಿಸ್ಕ್ರಿಪ್ಷನ್ ರೂಪದಲ್ಲಿ ಅಲ್ಲೇ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವು ಒಗಟಿನ ರೂಪದಲ್ಲಿ 9 ದ್ವಾರಗಳು 10 ತತ್ವಗಳು 8 ಆ ಥರ ಎಲ್ಲ ಇದೆ, ಅದರದ್ದು ಏನೇನು ಅನ್ನೋದನ್ನು ಮುಂದೆ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು ಅಂತ ಇದ್ದೀನಿ. ಇವಾಗ ಜನಗಳಿಗೆ ಅರ್ಥ ಆಗಲಿ ಆಮೇಲೆ ಬೇಗ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದೀನಿ. ಎಷ್ಟು ಜನ ಉಪಯೋಗಿಸ್ಕೊಂಡ್ರೆ ತುಂಬ ಸಂತೋಷ ಅಷ್ಟೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ